ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹಸಿರು ಮಾತು ಹೊಸ ಕಂತಿಗೆ ನಿಮಗೆಲ್ಲ ಸ್ವಾಗತ ತನ್ನ ಮನೆ ಅಂಗಳ ಸುತ್ತಲಿನ ತೋಟ ಗುಡ್ಡ ಬೆಟ್ಟ ಏರಿ ಇಲ್ಲೆಲ್ಲ ನೆಟ್ಟ ಗಿಡ ಮರ ಬಳ್ಳಿಗಳೆಲ್ಲ ದುಡ್ಡು ಉದುರಿಸಬೇಕು ಅನ್ನುವ ಮಾರುಕಟ್ಟೆ ಮನಸ್ಸು ನಮ್ಮ ರೈತರಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕಾಲಘಟ್ಟದಲ್ಲಿ ಇವೆಲ್ಲವೂ ತನ್ನ ಯೋಗಕ್ಷೇಮದ ಭಾಗಗಳೆಂತ ಭಾವಿಸಿಕೊಂಡು ತನ್ನ ಮನೆಯ ಸುತ್ತಲಿನ ಪರಿಸರವನ್ನ ಒಂದು ಆಶ್ರಮದ ರೀತಿಯಲ್ಲಿ ಒಂದು ಕಲಾಕೃತಿಯ ರೀತಿಯಲ್ಲಿ ಕಟ್ಟಿದವರು ಕುರಿಯಾಜೆ ತಿರುಮಲೇಶ್ವರ ಭಟ್ ಅವರು ಇವರ ನಂದನವನ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಸಮೀಪದ ಕುರಿಯಾಜೆ ಅನ್ನುವ ಒಂದು ನಾಗರಿಕ ಜಗತ್ತಿನಿಂದ ದೂರ ಇರುವ ಹಳ್ಳಿಯಲ್ಲಿ ಈ ತೋಟದ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ಹುಡುಕುವುದೇ ಬಹಳ ಸುಲಭ ದೇಶ ವಿದೇಶದ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಬಗೆ ಬಗೆಯ ನೀವು ಎಲ್ಲೂ ನೋಡದ ಹಣ್ಣಿನ ಗಿಡಗಳ ಒಂದು ಸುಂದರ ತೋಟ ಇದೆ ಅಷ್ಟೇ ಪ್ರಮಾಣದಲ್ಲಿ ದೇಶ ವಿದೇಶದ ಕಳ್ಳಿ ಗಿಡಗಳಿವೆ ಬೇರೆ ಬೇರೆ ದೇಶದ ಭೂಮಿಯ ಆಳದ ಕಲ್ಲುಗಳಿವೆ ಬೇರೆ ಬೇರೆ ಬಹು ಬಗೆಯ ಅಲಂಕರಣದ ಹೂವಿನ ಗಿಡಗಳಿವೆ ಜತೆಗೆ ಸಾಂಪ್ರದಾಯಿಕ ಅಡಿಕೆ ತೆಂಗು ಬಾಳೆ ಮೆಣಸಿನಂತಹ ಕೃಷಿಯೂ ಇದೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಎಲ್ಲೂ ಇಲ್ಲದ್ದು ತನ್ನ ತೋಟದಲ್ಲಿ ಇರಬೇಕು ಅನ್ನುವ ಉದ್ದೇಶದಿಂದ ಹಣ್ಣಿನ ಗಿಡಗಳನ್ನು ಸಂಗ್ರಹ ಮಾಡಿ ಒಂದು ಎರಡು ಎಕರೆ ರಬ್ಬರ್ ತೋಟವನ್ನು ತೆಗೆದು ಅಲ್ಲಿ ಈ ಅಪರೂಪದ ಹಣ್ಣಿನ ತೋಟ ಮಾಡಿದ್ದಾರೆ ವಿದೇಶಿ ಗಿಡಗಳು ಬದುಕ್ತವ ಉಳಿತಾವ ಅನ್ನುವಂಥ ಒಂದು ಚಿಕ್ಕ ಅನುಮಾನ ಇದ್ದ ಕಾರಣಕ್ಕಾಗಿ ನಲವತ್ತು ಅಡಿ ಅಂತರದಲ್ಲಿ ಆ ಹಣ್ಣಿನ ತೋಟದ ಒಳಗಡೆ ಅಡಿಕೆ ಕೃಷಿಯನ್ನು ಕೂಡ ಮಾಡಿದ್ದಾರೆ ಅಡಿಕೆ ಕೂಡ ಒಂದು ಅಸಾಮಾನ್ಯ ಪದ್ಧತಿಯದು ಒಂದು ಬುಡದಲ್ಲಿ ಮೂರು ಗಿಡಗಳನ್ನು ನೆಟ್ಟಿದ್ದಾರೆ ಎಲ್ಲಿಯಾದರೂ ಅಡಿಕೆ ಹಣ್ಣಿನ ಗಿಡ ಕೈ ಕೊಟ್ಟರೆ ಅಡಿಕೆಯಾದರೂ ಉಳಿಯಬೇಕು ಅನ್ನುವಂಥ ಉದ್ದೇಶ ಬಟ್ಟರದ್ದು ಈ ನಂದನವನ ತೋಟದ ಬಗ್ಗೆ ಸುಮಾರು ಹನ್ನೆರಡು ವರ್ಷದ ಹಿಂದೆ ನಾನು ತರಂಗ ವಾರಪತ್ರಿಕೆಯಲ್ಲಿ ನನ್ನೂರಿನ ನಂದನವನ ಅಂತ ಒಂದು ಲೇಖನ ಮಾಡಿದ್ದೆ ಆವಾಗ ಅದು ನಂದನವನ ಆಗಿತ್ತೋ ನನಗೆ ಗೊತ್ತಿಲ್ಲ ಈಗಂತೂ ಅರ್ಥಾತ್ ನಂದನವನವೇ ಆಗಿದೆ ಅಪರೂಪದ ಒಂದು ತೋಟ ಇದು ಎಲ್ಲರೂ ನೋಡಬೇಕಾದಂಥ ಒಂದು ತೋಟ ಇದು ತಿರುಮಲೇಶ್ ಅವರು ಮಾತನಾಡೋದು ತುಂಬ ಕಡಿಮೆ ಇಂಥ ಒಬ್ಬ ಕೃಷಿಕನ ಕೃಷಿ ಸಾಧಕನ ಸಾಧನೆ ಪ್ರಯೋಗ ಪ್ರಯತ್ನ ಬದುಕಿನ ಕೌಶಲ್ಯ ದಾಖಲಾಗಬೇಕು ಅನ್ನೋಂಥ ಉದ್ದೇಶದಿಂದ ನಂದನವನದ ಬಗ್ಗೆ ಒಂದು ಪುಟ್ಟ ಪುಸ್ತಕವನ್ನು ಕೂಡ ನಾನು ರಚನೆ ಮಾಡ್ತಾ ಇದ್ದೇನೆ ಇದರ ಉದ್ದೇಶ ಇಷ್ಟೇ ನಮ್ಮ ದೇಶದಲ್ಲಿ ಮುತ್ಸದ್ದಿಗಳ ಸ್ವಾತಂತ್ರ್ಯ ಹೋರಾಟಗಾರರ ಕಲಾವಿದರ ಸಾಹಿತಿಗಳ ವಿಜ್ಞಾನ ವಿಜ್ಞಾನಿಗಳ ಪುಸ್ತಕಗಳು ಬರ್ತವೆ ಹಾಗೆ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಓಡಾಡಿದರೆ ಎಲ್ಲ ಕಡೆ ಸಂಸತ್ತಿನ ಎದುರುಗಡೆ ವಿಧಾನಸೌಧದ ಎದುರುಗಡೆ ಸಂಶೋಧನಾ ಕೇಂದ್ರದ ಎದುರುಗಡೆ ಕೂಡು ರಸ್ತೆಗಳಲ್ಲಿ ನಮ್ಮ ಸಾಧಕರ ಹೋರಾಟಗಾರರ ಮುತ್ಸದ್ದಿಗಳ ಪ್ರತಿಮೆಗಳನ್ನು ನಿಲ್ಲಿಸಿ ನಾವು ಗೌರವಿಸಿದ್ದೇವೆ ಆದರೆ ಇವರೆಲ್ಲ ಸೇರಿ ನಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡುವ ಅರವತ್ತೈದಕ್ಕಿಂತ ಶೇಕಡ ಹೆಚ್ಚಿರುವ ರೈತರ ಒಂದೇ ಒಂದು ಮೂರ್ತಿಯನ್ನು ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನೋಡಿ ನೋಡಿಲ್ಲ ಮೇಟಿಯನ್ನು ನಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡುವ ರೈತ ರೈತಾಪಿಗಳ ಕೃಷಿಕರ ಬದುಕನ್ನು ದಾಖಲಿಸುವ ಅವರು ಕೂಡ ನಮ್ಮ ಚರಿತ್ರೆಗೆ ಸೇರಲಿ ಅನ್ನುವಂಥ ಉದ್ದೇಶದಿಂದ ತಿರುಮಲೇಶ್ವರ ಭಟ್ಟರ ಕುರಿತು ನಂದನವನದ ಒಂದು ಸಾಧನೆಯ ಕುರಿತು ಒಂದು ಚಿಕ್ಕ ಪುಸ್ತಕ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಪ್ರಕಟ ಆಗ್ತಾ ಇದೆ ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟು ಈ ರೈತನನ್ನು ದೃಶ್ಯದ ಮೂಲಕ ನಾನು ನಿಮ್ಮ ಮುಂದೆ ಈಗ ಸಾಧರಪಡಿಸ್ತಾ ಇದ್ದೇನೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂಥ ಒಂದು ವಿಷಯ ಸಾಮಾನ್ಯವಾಗಿ ನಾವು ಕೆತ್ತಿದ ಪ್ರತಿಮೆ ಕಟ್ಟಿದ ಮಹಲು ಬರೆದ ಕಾವ್ಯ ಇವೆಲ್ಲವೂ ಕೂಡ ಅದು ಯಾವ ಕಾಲದಲ್ಲಿ ನೋಡಿದರೂ ಕೂಡ ಬದಲಾಗೋದಿಲ್ಲ ಅದು ಹಾಗೇ ಇರ್ತದೆ ಆದರೆ ರೈತ ನೆಟ್ಟ ಒಂದು ಗಿಡ ಆಳಕ್ಕೆ ಬೇರು ಬಿಟ್ಟ ಹಾಗೇನೆ ಮೇಲೆ ಮೇಲೆ ಚಿಗುರ್ತಾ ಹೋಗ್ತದೆ ಎಲೆ ಹೂವು ಕಾಯಿ ಹಣ್ಣು ಮತ್ತೆ ಅದೇ ಹಣ್ಣು ಕೆಳಗಡೆ ಬಿದ್ದು ಅದೇ ಬೀಜದಿಂದ ಮತ್ತೊಂದು ಗಿಡ ಆಗೋದು ಇವೆಲ್ಲವನ್ನು ಗಮನಿಸುವ ಧ್ಯೇನಿಸುವ ಧ್ಯಾನಿಸುವ ಸಂತಸ್ಥಿತಿ ರೈತಂದು ಪ್ರತಿ ದಿವಸ ನಾನು ತಿರುಮಲೇಶ್ವರ ಭಟ್ಟವನ್ನು ವಿಶೇಷವಾಗಿ ಯಾಕೆ ಗಮನಿಸಬೇಕು ಅಂತ ಅಂತಂದ್ರೆ ರಾತ್ರಿ ಹೊತ್ತು ಕೂಡ ಗಿಡಗಳನ್ನು ಗಿಡದ ಪಕ್ಕ ನಿಂತು ಗಮನಿಸುವ ಒಂದು ಸೂಕ್ಷ್ಮತೆ ಅವರಲ್ಲಿದೆ ಮನೆಯ ಜಗಲಿಯಲ್ಲಿ ಕೂತು ತನ್ನ ಇಡೀ ಸುಮಾರು ಏಳು ಎಕರೆ ಜಾಗದ ವಿನ್ಯಾಸ ಇದೆ ಬಳ್ಳಿ ಇದೆ ಅನ್ನುವ ಒಂದು ನೆನಪು ಅವರ ಮಾನಸಿಕ ಪಠ್ಯದ ಒಳಗಡೆ ಇದೆ ಪ್ರಪಂಚ ಸುತ್ತಿದ್ದಾರೆ ಬೇರೆ ಬೇರೆ ದೇಶದಿಂದ ಗಿಡಗಳನ್ನು ತಂದಿದ್ದಾರೆ ಅವರು ಅತ್ಯಂತ ಹೆಚ್ಚು ಹೋದದ್ದು ಕೇರಳಕ್ಕೆ ಇನ್ನೂರರಿಂದ ಮುನ್ನೂರು ಬಾರಿ ಕೇರಳಕ್ಕೆ ಹೋಗಿ ಅಲ್ಲಿಂದ ಬಹುಬಗೆ ಗಿಡಗಳನ್ನು ತಂದಿದ್ದಾರೆ ಇಲ್ಲಿಂದ ಅನೇಕ ಗಿಡಗಳು ಕೇರಳದ ನರ್ಸರಿಗಳಿಗೆ ಹೋಗಿವೆ ಸಸ್ಯ ಕಾಶಿ ಅನ್ನುವಂಥ ಪೊನ್ನತ್ತಿ ಅವರಿಗೆ ಬಹಳ ಇಷ್ಟದ ಜಾಗ ತಿರುಮಲೇಶ್ವರ ಭಟ್ರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ನನ್ನ ತೋಟದಲ್ಲಿರುವ ಶೇಕಡ ಎಂಬತ್ತರಷ್ಟು ಗಿಡಗಳು ಅಥವಾ ಆ ವೈವಿಧ್ಯ ಅದು ಕೇರಳದಿಂದ ಬಂದದ್ದು ಅಂತ ಕೇರಳಿಗರಿಗೆ ಕೇರಳಿಗರ ಕೃಷಿ ಜಾಣ್ಮೆಯ ಬಗ್ಗೆ ಕೌಶಲ್ಯದ ಬಗ್ಗೆ ಕುಸುರಿಯ ಬಗ್ಗೆ ತಿರುಮಲೇಶ್ವರ ಭಟ್ಟರಿಗೆ ತುಂಬ ಹೆಮ್ಮೆ ಕಲಾಕೃತಿ ಯಾಕೆ ನಾನು ಆಗ ಅಲ್ವಾ ಒಂದು ಕಾವ್ಯದ ಅಥವಾ ಒಂದು ಪ್ರತಿಮೆಯ ಒಂದು ಕಾಷ್ಟಶಿಲ್ಪದ ಅದು ಯಾವ ಕಾಲದಲ್ಲೂ ಅದು ಅದು ಹಾಗೆ ಇರ್ತದೆ ಆದರೆ ತಿರುಮಲೇಶ್ವರ ಭಟ್ಟರ ಅಂಗಳದಲ್ಲಿರುವ ಗಿಡಗಳು ಪ್ರತಿ ದಿವಸ ಬದಲಾಗ್ತವೆ ಬೆಳಿತವೆ ಅರಳುತ್ತವೆ ತೊನೆಯುತ್ತವೆ ನಳನಳಿಸ್ತವೆ ಇವುಗಳನ್ನು ಗಮನಿಸುವ ತಿರುಮಲೇಶ್ವರ ಭಟ್ಟರು ಒಂದು ರೀತಿ ಸಂತ ಸ್ಥಿತಿಗೆ ಅಥವಾ ಧ್ಯಾನ ಸ್ಥಿತಿಗೆ ಹೋಗುವುದು ಈ ಸಾಧ್ಯತೆಯ ಕಾರಣಕ್ಕಾಗಿ ಹುಳಿ ಸುತ್ತಿಗೆಯಲ್ಲಿ ಕಲ್ಲನ್ನು ಮರವನ್ನು ಕೆತ್ತಿದ ಹಾಗೆ ಗಿಡ ಮರ ಬಳ್ಳಿಗಳನ್ನು ಬದಲಾಯಿಸುವ ಅಥವಾ ಬಗ್ಗಿಸುವ ಅಥವಾ ಎತ್ತರಕ್ಕೆ ಅದನ್ನು ಕಟ್ಟುವ ಆ ಸ್ಥಿತಿ ಇದೆಯಲ್ಲ ಅದನ್ನು ನಾನು ಧ್ಯಾನ ಅಂತ ಕರೀತೇನೆ ಅರಳುವ ಹೂವನ್ನು ಕಂಡು ಅಥವಾ ಮರಗಳು ಉದುರಿಸಿದ ತರಗೆಲೆಗಳನ್ನು ಪ್ರತಿ ದಿವಸ ಗುಡಿಸುವುದರ ಮೂಲಕ ಅವರಿಗೆ ಅದೊಂದು ಸುಖ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇಂಥ ತಿರುಮಲೇಶ್ವರ ಭಟ್ರ ಮಗ ವಿಜಯೇಶ್ವರ ಶರ್ಮರ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು ಎಲ್ಲ ಸುಖ ದುಡ್ಡಿನಲ್ಲಿದೆ ಮಹಾನಗರದಲ್ಲಿ ಇದೆ ಅಂತ ನಮ್ಮ ಯುವಕರೆಲ್ಲ ಹಳ್ಳಿಯನ್ನು ಭೂಮಿಯನ್ನು ಬೇರನ್ನು ಕೆಸರನ್ನು ಕೃಷಿಯನ್ನು ಹಸಿರನ್ನು ಬಿಟ್ಟು ನಗರದ ಕಡೆಗೆ ನಗರಮುಖಿಗಳಾಗಿ ಹೋಗುತ್ತಿರುವ ಕಾಲಘಟ್ಟದಲ್ಲಿ ತಿರುಮಲೇಶ್ವರ ಭಟ್ಟರ ಮಗ ವಿಜಯೇಶ್ವರ ಶರ್ಮ ಇತ್ತೀಚೆಗೆ ಮದುವೆ ಅಥವಾ ಬಹಳಷ್ಟು ನಮ್ಮ ಹಳ್ಳಿ ಯುವತಿಯರು ನಗರದ ಮೋಹದಲ್ಲಿರುವ ದಿನಮಾನದಲ್ಲಿ ಮದುವೆಯಾದ ತಕ್ಷಣ ವಿಜಯೇಶ್ವರ ಶರ್ಮನ ಮಡದಿ ಸುಪ್ರೀತ ಬೆಂಗಳೂರಲ್ಲಿದ್ದ ಗಂಡನನ್ನು ಗಂಡನಿಗೆ ಒತ್ತಾಸೆ ಕೊಟ್ಟು ರಾಜೀನಾಮೆ ಕೊಡಿಸಿ ಹಳ್ಳಿಗೆ ಬಂದಿದ್ದಾರೆ ಇದು ಇವತ್ತಿನ ಯುವಕರಿಗೆ ಒಂದು ದೊಡ್ಡ ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇದಕ್ಕೆ ಕೊರೋನಾವೂ ಸ್ವಲ್ಪ ಕಾರಣ ಇರಬಹುದು ಮತ್ತೆ ನಮ್ಮ ಯುವಕರು ಟೆಕ್ಕಿಗಳೆಲ್ಲ ಹಳ್ಳಿ ಕಡೆಗೆ ಬರ್ತಾ ಇರುವಂಥದ್ದು ಮುಖ ಮಾಡ್ತಾ ಇರುವಂಥದ್ದು ಮತ್ತೆ ಹಡಿಲು ಬಿದ್ದ ತನ್ನ ಜಾಗೆಯ ಮೂಲೆ ಮೂಲೆಗೆ ಹೋಗಿ ಆಳಕ್ಕೆ ಹೇಳಿದ್ದು ಇದರಲ್ಲಿ ಮತ್ತೆ ಹೊಸ ಬದುಕನ್ನು ಕಟ್ಟಬಹುದು ಅಂತ ಯೋಚನೆ ಮಾಡುವುದು ಮಾಡುವಂಥದ್ದು ಅನನ್ಯವಾದದ್ದು ಅದ್ಭುತವಾದದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ತಿರುಮಲೇಶ್ವರ ಭಟ್ರಿಗೆ ಅವರ ಕುಟುಂಬಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ